ರೆಸ್ಟೋರೆಂಟ್ನಲ್ಲಿ ಹಲ್ಲೆ ನಡೆಸಿದ್ದಲ್ಲದೆ ಆಸ್ಪತ್ರೆಗೂ ಬಂದು ಮೊಹಮ್ಮದ್ ನಲ್ಪಾಡ್ ಹ್ಯಾರಿಸ್ ಮತ್ತು ಆ ಥರ ಸಹಚರರು ಹಲ್ಲೆಯನ್ನು ಮಾಡಿದ್ದಾರೆ ಈ ವೇಳೆ ವಿದ್ವತ್ ಸಹೋದರ ಸಾತ್ವಿಕ್ ಮೇಲೂ ಹಲ್ಲೆಯನ್ನು ನಡೆಸಿದ್ದಾರೆ ಡಾಲರ್ಸ್ ಕಾಲೋನಿಯ ನಿವಾಸಿ ಹಾಗೂ ಉದ್ಯಮಿ ಲೋಕನಾತ್ಮಕ ವಿದ್ವತ್ ಸಿಂಗ್ಪುರ್ನಲ್ಲಿ ಪದ ಮುಗಿಸಿ ವಾಪಸ್ ಆಗಿದ್ದರು ಸದ್ಯ ಘಟನೆಯಿಂದ ಇದೀಗ ವಿದ್ವತ್ ಕುಟುಂಬಸ್ಥರು ಗಾಬರಿಯಾಗಿದ್ದಾರೆ ಇನ್ನೊಂದು ಜೊತೆಗೆ ಈಗಾಗಲೇ ಹ್ಯಾರಿಸ್ ಶಾಂತಿನಗರ ಶಾಸಕ ಹ್ಯಾರಿಸ್ ಆಸ್ಪತ್ರೆಗೆ ಭೇಟಿ ನೀಡಿ ಏನು ಹಲ್ಲೆಗೊಳಗಾದ ಯುವಕರನ್ನು ಸಮಾಧಾನಪಡಿಸುವ ಯತ್ನವನ್ನು ಮಾಡಿದ್ದಾರೆ ನೋಡ್ತಾ ಇದ್ದೀರಿ ನೀವು ದೃಶ್ಯದಲ್ಲಿ ಯಾವ ರೀತಿ ಥಳಿಸಿರ್ಬೋದು ಕಲ್ಪನೆಯೂ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಈ ಮಟ್ಟಕ್ಕೆ ತಿಳಿಸಿದ್ದಾರೆ ಒಬ್ಬ ಜನಪ್ರತಿನಿಧಿಯ ಮಗ ಮಗನಾಗಿ ಒಂದು ಜವಾಬ್ದಾರಿ ಇರುತ್ತೆ ಈ ಮೊಹಮ್ಮದ್ ನಲ್ಪಾಡ್ ಹ್ಯಾರಿಸ್ನ ಈ ಆಟಾಟೋಪ ಇದೇ ಮೊದಲ ಬಾರಿ ಏನಲ್ಲ ಕಳೆದ ಕಳೆದ ಬಾರಿಯೂ ಕೂಡ ಕ್ಲಬ್ ಒಂದರಲ್ಲಿ ಇದೇ ರೀತಿಯ ಕೃತ್ಯವನ್ನು ಈತ ಎಸಗಿದ್ದ ಇದರ ಜೊತೆಗೆ ಈಗ ಹ್ಯಾರೀಸ್ ಮಗನಿಗೆ ಕಪಾಳ ಮೋಕ್ಷ ಮಾಡಿದ್ರು ಅವರು ಕೂಡ ಗಾಬರಿಯಾಗಿದ್ದಾರೆ ಯಾಕೆಂದರೆ ಎಲೆಕ್ಷನ್ ಬೇರೆ ಹತ್ತಿರ ಬರ್ತಾ ಇದೆ ಈ ರೀತಿ ಮಗನ ಪುಂಡಾಟದಿಂದಾಗಿ ಅವರ ಇಮೇಜ್ ಕೂಡ ಡ್ಯಾಮೇಜ್ ಆಗುತ್ತೆ ಅದರ ಎಫೆಕ್ಟ್ ಆಗುತ್ತೆ ಈ ಮೊಹಮ್ಮದ್ ಹ್ಯಾರೀಸ್ ಏನಿದಲ್ಲ ಈತನ ಪುಂಡಾಟ ಹೊಸ್ತೇನಲ್ಲ ಕಳೆದ ಬಾರಿ ಕೂಡ ಕ್ಲಬ್ ಒಂದರಲ್ಲಿ ಈತ ತನ್ನ ಆಟ ಆಟೋಪವನ್ನು ಮೆರೆದಿದ್ದ ಹಲ್ಲೆ ಮಾಡಿದ್ದ ಪುಂಡಾಟ ನಡೆಸಿದ್ದ ಈಗ ವಿದ್ವತ್ ಎಂಬ ಆತನ ಮೇಲೆ ನಿನ್ನೆ ತಡರಾತ್ರಿ ಯು ಬಿ ಸಿಟಿ ಹೋಟೆಲ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನು ಮಾಡಿದ್ದಾನೆ ನೋಡಿ ಆತನ ಮುಖ ಹೇಗಾಗಿದೆ ಊದ್ಕೊಂಡಿದೆ ಅಂತ ಈಗ ಆತ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ ಮಲ್ಯ ಆಸ್ಪತ್ರೆಯಲ್ಲಿ ಇನ್ನು ಮುಖ ಮುಖದ ಭಾಗದ ಸ್ಕ್ಯಾನಿಂಗನ್ನು ಕೂಡ ಮಾಡಲಾಗುತ್ತಂತೆ ಖುದ್ದು ಶಾಸಕ ಹ್ಯಾರಿಸ್ ಅವರೇ ನಿಂತು ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ ಅವರ ಕುಟುಂಬಸ್ಥರಿಗೆ ಸಮಾಧಾನ ಹೇಳಿದ್ದಾರೆ ಎನ್ನುವ ಮಾಹಿತಿ ಬರ್ತಾಯಿದೆ ಆದರೆ ಮಗನನ್ನು ಹಿಡಿತಕ್ಕೆ ಕಂಟ್ರೋಲ್ ಇಟ್ಕೊಳ್ಳೋಕ್ಕಾಗಲ್ವ ಇವರಿಗೆ ಒಬ್ಬ ಜನಪ್ರತಿನಿಧಿಯಾಗಿ ಹೇಗಿರಬೇಕು ಸಾಮಾಜಿಕ ಜೀವನದಲ್ಲಿ ತಾನಾಗಲಿ ತನ್ನ ಕುಟುಂಬವನ್ನಾಗಲಿ ಒಬ್ಬ ಜನಪ್ರತಿನಿಧಿ ಹೇಗಿಟ್ಕೊಳ್ಬೇಕು ಏನು ಹಣದ ಮದ ಅಧಿಕಾರದ ಇದೆ ಇದೇನು ತಂದ್ಬಿಟ್ಟು ಬೇಕಾಬಿಟ್ಟಿ ನಡ್ಕೊಳ್ಳೋಕ್ಕೆ ಸಾಧ್ಯ ಏನು ಎಷ್ಟೋ ಸಂದರ್ಭದಲ್ಲಿ ಹೀಗೆ ಜನಪ್ರತಿನಿಧಿಗಳ ಮಕ್ಕಳು ಯಾವ ರೀತಿ ಪುಂಡಾಟ ನಡೆಸ್ತಾರೆ ಅಂತಂದರೆ ಅವರಿಗೆ ಯಾವುದೂ ಕಾಣಲ್ಲ

મોઆ 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 તડકો ગોળો હતો સર દેનો કે ઘરે ઘરે કેરો કાસ્તલો સર આજે સર ઇવત નેને 17 ફેબ્રુઆરી કે 12 કલાક કે નેમ તમાર ફ્રેન્ડ્સ જથે યુબી સિટી ફરજી કાફે ગૂટકો ગીદરો ಅಲ್ಲಿ ಎನ್ನೆ ಹ್ಯಾರಿಸ್ ಅವ್ರ ಮಗ ನಲ್ಪಾಡೂ ಬಂದಿದ್ದರು ಫಸ್ಟ್ ಸನ್ ಅವ್ರದ್ದು ಬಂದಿದ್ದರು ಸೊ ಅಲ್ಲಿ ಏನೋ ಮಾತುಕತೆ ಆಯಿತು ಗೊತ್ತಿಲ್ಲ ಏನಾಯಿತು ಬಟ್ ನಮ್ಮ ತಮಗೆ ಆಲ್ರೆಡಿ ಹ್ಯಾಂಡಿಕ್ಯಾಪ್ ಇದ್ದಾರೆ ಕಾಲು ಮುಡ್ದೋಗಿದೆ ಅವ್ನು ಫಸ್ಟ್ ಆಫ್ ಆಲ್ ಫ್ರ್ಯಾಕ್ಚರ್ ಮಾಡಿದ್ದಾನೆ ಕಾಲನ್ನ ಸೊ ಅವನ್ನ ಸೊ ಏನೋ ಏನಾಗಿದೆ ನನ್ಗೆ ಗೊತ್ತಿಲ್ಲ ನಾನು ಅದಿ ಅಲ್ಲಿ ಇದ್ದಿಲ್ಲ ಅಲ್ಲಿ ಏನಾಗ ಒಂದು ಇಪ್ಪತ್ತು ಮೂವತ್ತು ಜನ ಸೇರಿಸ್ಕೊಂಡು ಯಾರನ್ನ ಆಲ್ರೆಡೆ ಹೊಡೆದ್ಬಿಟ್ರು ಬಾಟ್ಲನ್ನ ಬಿಟ್ರು ಕೈನಲ್ಲಿ ಓದ್ಬಿಟ್ರು ರಿಂಗ್ ಏನೋ ಓದ್ಬಿಟ್ರು ಏನಂತ ಗೊತ್ತಾಗ್ತಾ ಇಲ್ಲ ಸೊ ಆಮೇಲೆ ನಾನು ನನ್ನ ನನಗೆ ಇದು ನ್ಯೂಸ್ ಸಿಕ್ತು ನಾನು ಆಗಿ ಹಾಸ್ಪಿಟ್ಲ್ ಹತ್ರ ಬಂದೆ ಇಲ್ಲಿ ಅವರು ಮತ್ತು ಅವ್ರು ಇಪ್ಪತ್ತು ಜನ ಏನೋ ಒಂದು ಫ್ರೂ ಫುಲ್ ಇಪ್ಪತ್ತು ಜನ ಅವ್ರು ಅಲ್ಲ ಬಂದ್ಬಿಟ್ರು ನನ್ನ ಕ ಶರ್ಟೆಲ್ಲ ಇಟ್ಕೊಂಡು ಥ್ರೆಟನ್ ಮಾಡಿದರು ಧಮ್ಕಿ ಹಾಕಿದ್ರು ನಮ್ಗೇನು ಗೊತ್ತಿಲ್ಲ ನಮ್ಮ ಪರಿಚಯದ ಅದು ನಮ್ಮ ತಮ್ಮನಿಗೆ ತಮ್ಮನಿಗೆ ಏನು ಪಕ್ಷ ಬಟ್ ಅವ್ರು ನನ್ನ ಹ್ಯಾರಿಸ್ ನಮಗೆ ಅಲ್ಲರಿಗೂ ಗೊತ್ತು ಪೋಸ್ಟರ್ ನೋಡಿದ್ದೀವಿ ಶಾಂತಿನಗರ್ ಅವ್ರಿಗೆ ಎಲ್ಲ ಕಡೆ ಪೋಸ್ಟರ್ ಆಗಿದೆ ನಮ್ಗೆ ಗೊತ್ತಿಲ್ಲ ಹೆಂಗ್ ನ್ಯೂಸ್ ಅವ್ರಿಗೆ ಸಿಕ್ತು ಬಟ್ ಇಪ್ಪತ್ತು ಜನ ಇಲ್ಲಿ ಆಫೀಸ್ ಹಾಸ್ಪಿಟಲ್ ಸಿ ಸಿ ವಿ ಫುಟೇಜ್ನು ಇದೆ ಅದನ್ನೇನೇನು ಸಿಗುತ್ತೆ ಇಪ್ಪತ್ತು ಜನ ಬಂದ್ಬಿಟ್ಟು ಇಲ್ಲಿ ನಮ್ಮ ನನ್ನ ಕ ಶರ್ಟಲ್ಲೇ ಇಟ್ಕೊಂಡು ಯಾಕೆ ಇಲ್ಲಿ ಬಂದ್ರಿ ನನ್ನ ಕ್ವಶನ್ ಮಾಡ್ತಾ ಇದ್ರು ಇವಾಗ ಐ ಸಿ ಯು ನೋಸ್ ಮುರಿದೋಗಿದೆ ಅವ್ರದ್ದು ಇವಾಗ ಐ ಸಿ ಯುನಲ್ಲಿ ಇದ್ದೀರಿ ಎಷ್ಟು ಅಯ್ಯೋ ಅನಿಸುತ್ತೆ ಹಾಂ ತಂಪಾಡಿಗೆ ತಾವು ಊಟಕ್ಕೆ ಹೋದರೆ ಯಾವುದೋ ಒಂದು ಕಾರಣ ತಗೊಂಡು ಖ್ಯಾತ ಎತ್ತಿ ಈ ರೀತಿ ಹೊಡೆಯೋದ ನೋಡಿ ಕಣ್ಣು ಕಾಣ್ತಾನೆ ಇಲ್ಲ ಕಂಪ್ಲೀಟು ಊದ್ಕೊಂಡಿದೆ ಮೂಗು ಫ್ರ್ಯಾಕ್ಚರ್ ಆಗಿದೆ ಒಳಗಡೆ ಅದು ಡ್ಯಾಮೇಜ್ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಈಗ ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡಬೇಕು ಯಾರು ಇವನು ಮೊಹಮ್ಮದ್ ನಲಪಾಡ್ ಹ್ಯಾರಿಸ್ ನಾಲಾಯ್ಕ್ ಫಸ್ಟ್ ಆತನ ಅರೆಸ್ಟ್ ಮಾಡಬೇಕಿತ್ತಲ್ಲ ಇನ್ನೂ ಅರೆಸ್ಟ್ ಮಾಡಿದಾರಾ ಪೊಲೀಸರು ಅದೇ ಜನಸಾಮಾನ್ಯರ ತಪ್ಪು ಮಾಡಿದ್ರೆ ಕೂಡಲೇ ಒದ್ದು ಹಾಕ್ತಾರೆ ಹ್ಯಾರಿಸ್ ಜನಪ್ರತಿನಿಧಿ ಶಾಸಕ ಅಂದ್ಬಿಟ್ಟು ಅವ್ರಿಗೇನು ಸ್ಪೆಷಲ್ ಟ್ರೀಟ್ಮೆಂಟಾ ನೋ ಖಂಡಿತವಾಗಿ ಫಸ್ಟ್ ಅರೆಸ್ಟ್ ಮಾಡಬೇಕಿತ್ತು ಇತ್ತನ್ನು ಇನ್ನೂ ಅರೆಸ್ಟ್ ಮಾಡಿದಾರಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನನಗಿಂಥವನೇ ಹಲ್ಲೆ ಮಾಡಿರೋದು ಆತನ ಸಹಚರರೇ ಹಲ್ಲೆ ಮಾಡಿರೋದು ಮೊಹಮ್ಮದ್ ನಲ್ಪಾಡ್ ಹ್ಯಾರಿಸ್